ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ಬೇದಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನಮಸ್ಕಾರ, ನಾನು ಹೆಚ್ ಆರ್ ಪ್ರಭಾಕರ್. ಶ್ರೀರಾಮಚಂದ್ರ ಪ್ರಭು ಭರತಖಂಡದಲ್ಲಿ ನಮಗೆಲ್ಲ ಆದರ್ಶಪ್ರಾಯವಾದ ಹೆಸರು. ತಮ್ಮ ನಡೆ, ನುಡಿ, ಬದುಕು ಇವೆಲ್ಲವೂ ಕೂಡ ನಮ್ಮ ಮನುಕುಲಕ್ಕೆ ಸದಾ ಸ್ಫೂರ್ತಿಯ ಸೆಲೆ, ನಮ್ಮ ಬದುಕಿಗೆ ಭರವಸೆ. ಒಟ್ಟಾರೆ ರಾಮ ಅಂದರೆ ಶಕ್ತಿ, ರಾಮ ಅಂದರೆ ಭಕ್ತಿ. ಭಾರತದಲ್ಲಿ ಅಯೋಧ್ಯೆ ಎನ್ನುವುದು ನಮಗೆಲ್ಲ ಬಹಳ ವಿಶೇಷವೆನಿಸುವ ಸ್ಥಳ. ಕಾರಣ, ಅದು ಮರ್ಯಾದಾ ಪುರುಷೋತ್ತಮ ಶ್ರೀ ರಾಮಚಂದ್ರ ಪ್ರಭುವಿನ ಜನ್ಮಸ್ಥಳ. ಅದುವೇ ಶ್ರೀರಾಮ ಜನ್ಮಭೂಮಿ. ಶತಮಾನಗಳ ಕಾಲದಿಂದ ರಾಮಭಕ್ತರು ಕಾಯುತ್ತಲಿದ್ದ ರಾಮ ಮಂದಿರ ನಿರ್ಮಾಣ ಕಾರ್ಯ ಸಮಸ್ತ ಭಾರತೀಯರಿಗೆ ಅತೀವ ಸಂತಸ ಸಂಭ್ರಮ ತಂದಿದೆ. ಅದರಲ್ಲೂ 2024 ಜನವರಿ 22 ಭಾರತೀಯರ ಪಾಲಿಗೆ ಬಹಳ ವಿಶಿಷ್ಟ ವಿಶೇಷ ದಿನ. ಕಾರಣ, ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾ ಕಾರ್ಯ, ಭವ್ಯ ರಾಮ ಮಂದಿರ ಲೋಕಾರ್ಪಣೆ, ಸುಮಾರು 5 ಶತಮಾನಗಳಿಂದ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಆಸ್ತಿಕ ಸಮುದಾಯಕ್ಕೆ ಇದೊಂದು ಹಬ್ಬ. ಇಂತಹ ಬಾಲರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮದ ನಿಮಿತ್ತ ಅಯೋಧ್ಯೆಯ ರಸ್ತೆಗಳು ಹೂವಿನ ಅಲಂಕಾರದಿಂದ ಕಂಗೊಳಿಸುತ್ತಿವೆ, ವಿದ್ಯುದೀಪಾಲಂಕಾರದಿಂದ ಝಗಮಗಿಸುತ್ತಿವೆ. ಇಡೀ ದೇಶದಲ್ಲಿ ರಾಮತಾರಕ ಹೋಮ, ಹವನಗಳು, ರಾಮ ಭಜನೆ, ವಿಶೇಷ ಪೂಜಾ ಕೈಂಕರ್ಯಗಳು ಎಲ್ಲ ದೇವಾಲಯಗಳಲ್ಲೂ ಜರುಗುತ್ತಿದ್ದು, ಸರ್ವಂ ರಾಮಮಯಂ ಅನ್ನೋ ಹಾಗೆ ಇಡೀ ಭಾರತವೇ ರಾಮ ಮಂದಿರ ಉದ್ಘಾಟನೆಯ ಈ ಕ್ಷಣದಲ್ಲಿ ರಾಮರಾಜ್ಯವಾಗಿ ಕಂಗೊಳಿಸುತ್ತಿದೆ. ಇವಿಷ್ಟು ಇಂದಿನ ವಿಶೇಷವಾದರೆ ಮತ್ತು ಅನೇಕರ ಭಾವನೆ ಏನು ಗೊತ್ತಾ? ರಾಮ ಮಂದಿರ ಉದ್ಘಾಟನೆಯ ಕಾಲಘಟ್ಟದಲ್ಲಿ ನಾವು ಹುಟ್ಟಿದ್ದೇವೆ, ನಾವು ಅದನ್ನು ನೋಡ್ತಿದ್ದೇವೆ, ಆ ಘಟನೆಯನ್ನು ಕಣ್ತುಂಬಿಕೊಳ್ತಿದ್ದೇವೆ ಅನ್ನೋ ಸಂತಸ ಅನೇಕ ಮಂದಿಗೆ. ಈ ರಾಮ ಮಂದಿರ ಉದ್ಘಾಟನೆ ಒಬ್ಬೊಬ್ಬರಿಗೆ ಒಂದೊಂದು ತೆರನಾದ ಅನುಭೂತಿಯನ್ನು ಕೊಡುತ್ತಿದೆ. ಈಗ ಅಯೋಧ್ಯೆಯಲ್ಲಿ ನೆರೆದಿರುವ ಜನ ಹೇಳುತ್ತಿರುವುದು, ನಾನು ಈ ರಾಮ ಮಂದಿರ ಉದ್ಘಾಟನೆಗೆ ಸಾಕ್ಷಿಯಾಗುತ್ತಿದ್ದೇನೆ ಎಂದು. ಮತ್ತು ಇತರೆ ಆಸ್ತಿಕ ಭಕ್ತರು, ಇಂದಲ್ಲ ನಾಳೆ ನಾವು ಅಯೋಧ್ಯೆಗೆ ಹೋಗ್ತೇವೆ, ಬಾಲರಾಮನ ದರ್ಶನ ಮಾಡ್ತೇವೆ, ಒಟ್ಟಾರೆ ಬದುಕಿನಲ್ಲಿ ಇಂದಲ್ಲ ನಾಳೆ ಅಯೋಧ್ಯೆಯ ರಾಮ ಮಂದಿರ ದರ್ಶನ ಪಡೆದೇ ಪಡೆಯುತ್ತೇವೆ ಎನ್ನುವುದೇ ಅನೇಕರ ಭರವಸೆ, ಖುಷಿ ಮತ್ತು ಸಂತಸ. ಒಟ್ಟಾರೆ ಅಯೋಧ್ಯೆಯ ತುಂಬ ಈ ಸಂದರ್ಭದಲ್ಲಿ ಭದ್ರತಾ ಪಡೆಯ ಸಿಬ್ಬಂದಿ ಹೆಚ್ಚಿದ್ದು, ಸರಾಗವಾಗಿ ರಾಮ ಮಂದಿರ ಲೋಕಾರ್ಪಣೆಗೆ ಕಾಕಿ ಪಡೆ ಸಜ್ಜಾಗಿ ನಿಂತಿದೆ. ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಇದರ ಉದ್ಘಾಟನೆಯನ್ನು ಮಾಡಲಿದ್ದು, ಈ ಕ್ಷಣಕ್ಕಾಗಿ ಇಡೀ ಭಾರತ ಅಷ್ಟೇ ಏಕೆ, ಇಡೀ ಜಗತ್ತಿನಲ್ಲಿರುವ ಭಾರತೀಯರು ಕಾಯುತ್ತಿದ್ದಾರೆ. ಬನ್ನಿ, ಸಕ್ಕತ್ ಸುದ್ದಿಯ ಪ್ರತಿನಿಧಿ ಶಂಭಾಜಿ ನಾಯಕ್ ಅಯೋಧ್ಯೆಯ ಚಿತ್ರಣವನ್ನು ನಮಗೆ ಕಟ್ಟಿಕೊಡಲಿದ್ದಾರೆ, ನಾವು ಅದನ್ನು ನೋಡೋಣ. ನಮಸ್ಕಾರ ಎಲ್ಲರಿಗೂ, ನಾನು ಶಂಭಾಜಿ ನಾಯಕ್ ಅಂತ ಹೇಳಿ ಸಕ್ಕತ್ ಸುದ್ದಿಯಿಂದ. ಸೊ ಇವತ್ತು 19 ಜನವರಿ ಸಂಜೆ 6:30 ಆಗಿದೆ, ಮತ್ತು ನಾವು ರಾಮ ಜನ್ಮಭೂಮಿ ಅಯೋಧ್ಯದಲ್ಲಿ ಇದ್ದೀವಿ. ಸೊ ಬರುವ ಮುಂಚೆ ನಮಗೆ ತುಂಬ ಜನರು ಡಿಮೋಟಿವೇಟ್ ಮಾಡಿದರು, ಇಲ್ಲಿ ತುಂಬ ರಶ್ ಇರುತ್ತೆ, ಗಾಡಿ ಅಲೌಡ್ ಮಾಡಲ್ಲ, ಜನರು ಅಲೌಡ್ ಮಾಡಲ್ಲ ಅದು. ಬಟ್ ನಾವೀಗ ಮಂದಿರಗಿಂತ ಒಂದು 100 meters ದೂರದಲ್ಲಿದ್ದೀವಿ, ಒಳಗೆ ಮೊಬೈಲ್ಸ್ ಎಲ್ಲ ಅಲೌಡ್ ಇಲ್ಲ. ಸೊ ಇಲ್ಲಿ ನಾನು ನಿಂತು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಬರ್ಬೋದು 2 21 ಮತ್ತು 22 ಬರೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ರಶ್ ಇರುತ್ತೆ, ಅದು ಕರ್ಫ್ಯೂ ಮಾಡ್ತಾರಂತೆ. ಸೊ ನಾವು ಲೋಕಲ್ಸಲ್ಲಿ ಇನ್ಫಾರ್ಮೇಷನ್ ತೊಗೊಂಡಿದ್ವಿ. ಸೊ 22 ನಂತರ ನೀವು ಯಾವ್ದು ಬೇಕಾದ್ರೂ ಬರ್ಬೋದು, ತುಂಬ ಒಳ್ಳೆ ಪ್ಲೇಸು. ಮತ್ತು ಇಲ್ಲಿನ ವಾತಾವರಣ, ಇಲ್ಲಿನ ಜನರ ಹಾವಭಾವ ನೋಡಿ ನಿಮಗೆ ಆ ಫೀಲ್ ಸಿಗುತ್ತೆ. ಸೊ ರಾಮ ಜನ್ಮಭೂಮಿಯ ಫೀಲ್ ಸಿಗುತ್ತೆ. ಸೊ ಪ್ಲೀಸ್ ವಿಸಿಟ್ ಆ್ಯಂಡ್ ಎಂಜಾಯ್ ದ ಯುನೋ ದಿಸ್ ರಾಮೋತ್ಸವ. ಥ್ಯಾಂಕ್ ಯು.